ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಕಾಂಪೋಸ್ಟ್ ಅಂತಹ ಗೊಬ್ಬರವನ್ನು ಮನೆಯಲ್ಲಿ ಮಾಡಿಕೊಳ್ಳೋದು ಕಷ್ಟ ಆಗ್ತದೆ. ಹಾಗಾದರೆ ಸಿಂಪಲ್ಲಾಗಿ ನಾವು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಹೇಗೆ ತಯಾರು ಮಾಡೋದು ಅನ್ನೋದು. ನಾವು ನಮ್ಮ ಗಾರ್ಡನ್ನಲ್ಲಿ ಅನೇಕ ರೀತಿಯ ಗಿಡಗಳನ್ನು ಬೆಳೆಸ್ಕೊಂಡ್ರೆ ಸಾಲದು, ಅವುಗಳ ಆರೈಕೆ ಕೂಡ ಅಷ್ಟೇ ಮುಖ್ಯ. ಪ್ರಮುಖವಾಗಿಯೇ ಗಿಡಗಳಿಗೆ ಕಾಲಕಾಲಕ್ಕೆ ಸೂಕ್ತ ಗೊಬ್ಬರಗಳನ್ನು ಕೊಡೋದು ಕೂಡ ತುಂಬಾ ಮುಖ್ಯ. ಆದರೆ ಗಿಡಗಳಿಗೆ ಕೆಮಿಕಲ್ ಗೊಬ್ಬರಗಳನ್ನು ಕೊಡೋದು ಖಂಡಿತ ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ನಾವೇ ತಯಾರಿಸಿ ಕೊಡೋದು ಒಳ್ಳೆಯದು. ನಾನು ಕಾಂಪೋಸ್ಟ್ ತಯಾರಿಕೆ ಬಗ್ಗೆ, ಬೇರೆ ಬೇರೆ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸೋ ಕ್ರಮಗಳ ಬಗ್ಗೆ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಈಗಾಗಲೇ ನಿಮಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಅನೇಕ ವೀಕ್ಷಕರ ಸಮಸ್ಯೆ ಏನಂತಂದರೆ, ನಮಗೆ ಕಾಂಪೋಸ್ಟ್ನಂತಹ ಗೊಬ್ಬರಗಳನ್ನು ತಯಾರಿಸೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಟೈಮ್ ಇಲ್ಲ, ಹಾಗೂ ಪೇಷನ್ಸ್ ಕೂಡ ಇಲ್ಲ. ಇದಕ್ಕಾಗಿ ಸಿಂಪಲ್ಲಾಗಿ ಯಾವುದಾದರೂ ಗೊಬ್ಬರಗಳನ್ನು ತಯಾರಿಸುವ ವಿಧಾನ ಇದ್ದರೆ ತಿಳಿಸಿ, ನಮಗೆ ಸಹಾಯ ಆಗುತ್ತೆ ಅನ್ನೋದು ಕೆಲವರ ಕೋರಿಕೆ ಆಗಿತ್ತು. ಅದಕ್ಕೆ ಅಂತಲೇ ಇವತ್ತಿನ ವಿಡಿಯೋದಲ್ಲಿ ಬಹಳ ಸಿಂಪಲ್ಲಾಗಿ ಪ್ರತಿದಿನದ ನಿಮ್ಮ ಕೆಲಸದ ಜೊತೆಗೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವುಗಳನ್ನು ನೀವು ಗಿಡಗಳೇ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದರಲ್ಲೇ ನಿಮಗೆ ಯಾವುದೇ ಅನುಮಾನ ಬೇಡ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಒಂದು ವೇಳೆ ತರಕಾರಿಗಳನ್ನು ಕಟ್ ಮಾಡಿದ ನಂತರ ನೀರಲ್ಲಿ ತೊಳಿತಾ ಇದ್ದರೆ, ಹೀಗೆ ತೊಳೆದ ನೀರನ್ನು ನೀವು ವೇಸ್ಟ್ ಮಾಡಬೇಡಿ. ಈ ನೀರಲ್ಲಿ ಅನೇಕ ಪೋಷಕಾಂಶಗಳು ಸೇರಿಕೊಂಡಿರ್ತವೆ. ಇಂತಹ ತರಕಾರಿ ತೊಳೆದ ನೀರನ್ನು ನೀವು ಗಿಡಗಳಿಗೆ ಹಾಕ್ಬೋದು. ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ತೊಳಿತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಇದು ದೇಹಕ್ಕೆ ಬಹಳ ಒಳ್ಳೆಯದು. ವಾರಕ್ಕೆ ಒಮ್ಮೆ ಆದರೂ ಈ ನುಗ್ಗೆ ಸೊಪ್ಪನ್ನು ನೀವು ಉಪಯೋಗಿಸೋದು ಒಳ್ಳೆಯದು. ನೋಡಿ, ಈ ನುಗ್ಗೆ ಸೊಪ್ಪನ್ನು ತೊಳೆದ ನೀರು ಹೇಗೆ ಕಾಣ್ತಿದೆ ಅಂತ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿರ್ತವೆ, ಆದ್ದರಿಂದನೇ ಗ್ರೀನಿಶ್ ಆಗಿ ಈ ನೀರು ಕಾಣ್ತಾ ಇದೆ. ಇದನ್ನು ಸಹ ನೀವು ಗಿಡಗಳಿಗೆ ಹಾಕ್ಬೋದು. ಇದರಲ್ಲಿ ಎಲ್ಲ ರೀತಿಯ ವಿಟಮಿನ್ಸ್ಗಳು ಇರ್ತವೆ, ಜೊತೆಯಲ್ಲಿ ಕ್ಯಾಲ್ಶಿಯಂ, ಐರನ್, ಮ್ಯಾಗ್ನೀಷಿಯಂ ಇಂತಹ ಮಿನರಲ್ಸ್ಗಳು ಹೇರಳವಾಗಿರ್ತವೆ. ಹಾಗಾಗಿ ನೀವು ಈ ಸೊಪ್ಪನ್ನು ತೊಳೆದಾಗ ಈ ಅಂಶಗಳು ನೀರಲ್ಲಿ ಸೇರಿಕೊಳ್ತವೆ. ಇಂತಹ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು. ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಈ ಪೋಷಕಾಂಶಗಳು ಸುಲಭವಾಗಿ ಸಿಗ್ತವೆ. ಇದೇ ರೀತಿ ಬೇರೆ ಬೇರೆ ತರಕಾರಿಗಳನ್ನು ನೀವು ಕಟ್ ಮಾಡಿ ತೊಳೆದಾಗ ಬರುವಂತಹ ನೀರನ್ನು ವೇಸ್ಟ್ ಮಾಡದೆ ಗಿಡಗಳಿಗೆ ಹಾಕ್ತಾ ಬನ್ನಿ. ನಂತರ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೀತವೆ ಅಂಥೇಳಿ. ನೀವು ತರಕಾರಿಗಳನ್ನು ಉಪಯೋಗಿಸೋದಂತೂ ಸರಿ, ಆದರೆ ತರಕಾರಿಗಳ ಸಿಪ್ಪೆಯನ್ನು ತೆಗೆದ ನಂತರ ಈ ಸಿಪ್ಪೆಯನ್ನು ಬಿಸಾಕಿ ಬಿಡ್ತೀರಾ? ಅದರ ಬದಲು ನೀವು ಒಂದು ಕೆಲಸ ಮಾಡ್ಬೋದು, ಈ ತರಕಾರಿ ಸಿಪ್ಪೆಗಳನ್ನು ಸಣ್ಣಗೆ ಕಟ್ ಮಾಡಿ ಇದನ್ನು ನೀರಿನಲ್ಲಿ ಒಂದು ದಿನ ನೆನೆಸಿ ಇಡಿ. ಯಾವುದಾದರೂ ತರಕಾರಿ ಸಿಪ್ಪೆ ಆಗಬಹುದು, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಹೀಗೆ ನೀವು ಆ ದಿನ ಯಾವ ತರಕಾರಿಯನ್ನು ಉಪಯೋಗಿಸ್ತಾ ಇದ್ದೀರೋ ಆ ತರಕಾರಿ ಸಿಪ್ಪೆಯನ್ನು ಗೊಬ್ಬರವಾಗಿ ಬಳಸ್ಬೋದು. ಹೀಗೆ ಸಣ್ಣದಾಗಿ ಕಟ್ ಮಾಡಿ ಒಂದು ದಿನ ನೀರಲ್ಲಿ ನೆನೆಸಿ ಇಡಿ. ನಂತರ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಹೀಗೆ ತಯಾರಾದ ದ್ರಾವಣವನ್ನು ಸಮ ಪ್ರಮಾಣದ ನೀರಿನೊಂದಿಗೆ ಸೇರಿಸಿ ಗಿಡಗಳಿಗೆ ನೀವು ಹಾಕ್ಬೋದು. ಇದರಲ್ಲಿ ಎಷ್ಟೊಂದು ಉಪಯುಕ್ತ ಪೋಷಕಾಂಶಗಳಿರ್ತವೆ ಗೊತ್ತಾ ಸ್ನೇಹಿತರೆ? ಇದನ್ನು ಗಿಡಗಳಿಗೆ ಆಗಾಗ್ಗೆ ಕೊಡೋದ್ರಿಂದ ಗಿಡಗಳು ಸಮೃದ್ಧವಾಗಿ ಬೆಳೀತವೆ. ಆಮೇಲೆ ಅಡುಗೆಯಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ನೀವು ಉಪಯೋಗಿಸ್ತಾ ಇದ್ದರೆ ಇದರ ಸಿಪ್ಪೆಯನ್ನು ಎಸಿಬೇಡಿ. ಈ ಸಿಪ್ಪೆಯನ್ನು ನೀರಿನಲ್ಲಿ ನೆನೆಸಿಡಿ. ಒಂದು ದಿನ ಹೀಗೆ ನೆನೆಸಿಟ್ಟ ನೀರನ್ನು ಸಹ ನೀವು ಗಿಡಗಳಿಗೆ ಹಾಕ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಒಂದು ದಿನ ನೀರಲ್ಲಿ ನೆನೆಸಿಟ್ಟು ಮಾರನೇ ದಿನ ಉಪಯೋಗಿಸ್ತಾ ಇದ್ದೀನಿ. ಈ ನೀರಿಗೆ ನೀವು ಸಮ ಪ್ರಮಾಣದಲ್ಲಿ ನೀರನ್ನು ಮಿಕ್ಸ್ ಮಾಡಿ ಉಪಯೋಗಿಸೋದು ಒಳ್ಳೆಯದು. ನೋಡಿ, ಈ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಹೇರಳವಾಗಿ ಫಾಸ್ಫರಸ್ ಇರುತ್ತೆ, ಹಾಗಾಗಿ ನಿಮ್ಮ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಪೊಟ್ಯಾಷಿಯಂ ಸಹ ಇರುತ್ತೆ. ಇದರಿಂದ ನಿಮ್ಮ ಗಿಡದ ಎಲೆ, ಹೂವು, ಕಾಯಿ ಸಮೃದ್ಧವಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಇರುವಂತಹ ಘಾಟು ವಾಸನೆಯಿಂದಾಗಿ ಕೀಟಗಳನ್ನು ಸಹ ಇದು ದೂರ ಇಡುತ್ತೆ. ಆದರೆ ನಾನು ಮೊದಲೇ ಹೇಳಿದ ಹಾಗೆ ಸಮ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ನಂತರ ಇದನ್ನು ಗಿಡಕ್ಕೆ ಉಪಯೋಗಿಸಬೇಕು. ಅದೇ ರೀತಿ ನೀವು ಊಟದ ನಂತರ ಬಾಳೆಹಣ್ಣಿನ ತಿಂತೀರಾ, ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಸಾಕ್ತೀರಾ, ಹಾಗೆ ಮಾಡೋದ್ರ ಬದಲು ಈ ಸಿಪ್ಪೆಯನ್ನು ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ನೆನೆಸಿಡಿ. ನೋಡಿ, ನಾನು ಈ ಸಣ್ಣಗೆ ಕಟ್ ಮಾಡಿದ ಬಾಳೆಹಣ್ಣಿನ ಸಿಪ್ಪೆಯನ್ನು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಇದನ್ನು ಸಹ ಇದೇ ರೀತಿ ನೀರಲ್ಲಿ ಒಂದು ದಿನದ ಮಟ್ಟಿಗೆ ನೀವು ನೆನೆಸಿಡಬೇಕು. ಒಂದು ದಿನದ ನಂತರ ಈ ಬಾಳೆಹಣ್ಣಿನ ಸಿಪ್ಪೆಯ ಪೋಷಕಾಂಶಗಳೆಲ್ಲ ನೀರಲ್ಲಿ ಸೇರಿಕೊಂಡಿರ್ತವೆ. ಈ ದ್ರಾವಣವನ್ನು ನೀವು ಫಿಲ್ಟರ್ ಮಾಡ್ಕೊಳ್ಳಿ.
ಇದಕ್ಕೆ ಸಮ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಗಿಡಗಳಿಗೆ ಹಾಕ್ಬೋದು. ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಅತ್ಯಧಿಕ ಪ್ರಮಾಣದಲ್ಲಿ ಇರುತ್ತೆ, ಹಾಗೂ ಫಾಸ್ಫರಸ್ ಸಹ ಇರುತ್ತೆ. ಫಾಸ್ಫರಸ್ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಇಷ್ಟೇ ಅಲ್ಲದೆ ಸಲ್ಫರ್, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ ಸಹ ಇರುತ್ತೆ. ಇದರಿಂದ ಗಿಡಗಳಲ್ಲಿ ಬೇರು ಚೆನ್ನಾಗಿ ಬೆಳೆಯುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ, ಫೋಟೋಸಿಂಥೆಸಿಸ್ ಕ್ರಿಯೆ ಚೆನ್ನಾಗಿ ಆಗುತ್ತೆ, ಹಾಗೂ ಗಿಡಗಳಲ್ಲಿ ಹೂಗಳು ಹಣ್ಣುಗಳು ಬೆಳೆಯೋದಕ್ಕೆ ಇದು ಸಹಾಯ ಆಗುತ್ತೆ. ಸ್ನೇಹಿತರೆ, ಬಹಳ ಸಿಂಪಲ್ಲಾಗಿ ಇಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನೀವು ದಿನನಿತ್ಯದ ನಿಮ್ಮ ಕೆಲಸಗಳ ಜೊತೆಗೆ ತಯಾರು ಮಾಡಿಕೊಂಡು ಗಿಡಗಳಿಗೆ ಹಾಕಿ ಇವುಗಳನ್ನು ತಯಾರು ಮಾಡೋದು ತುಂಬ ಸುಲಭವಾಗಿರುತ್ತೆ. ಆದರೆ ಇದರ ಪರಿಣಾಮ ಮಾತ್ರ ಅಷ್ಟೇ ಒಳ್ಳೆಯದಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.